ಇದು ಬಂದು ಕಾಮಧೇನು ನಿಲಯ ಅಂತ ಈ ನಿಲಯದಲ್ಲಿ ನಾವು ಎಲ್ಲ ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ರಾಜಸ್ಥಾನ ಮತ್ತೆ ಗುಜರಾತ್ ನ ಒಂದು ತಳಿಗಳು ಕಾಂಕ್ರೇಜ್ ಅಂತ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ 64 ಲೀಟರ್ಸ್ ಪರ್ ಡೇ ಎ2 ಮಿಲ್ಕ್ ಅಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಅವರು ಹಾಲನ್ನ 80 ರೂಪಾಯಿಗೆ ಈಗ ಹೊರಗಡೆ ಕೊಡ್ತಾ ಇದ್ದೀವಿ ಪ್ರೆಸೆಂಟ್ ಸೋ ಇದರ 1 ಲೀಟರ್ ಹಾಲು 80 ರೂಪಾಯಿ ಸರ್ 80 ರೂಪಾಯಿ ಶಿವಾನಿ ಓಯ್ ಶಿವಾನಿ ಅವರ ವಾಯ್ಸ್ ಬರಬೇಕು ನೋಡಿ ದಾರೆ ಬಿರಿ ದಾರೆ ಬಿಡಿ ದಾರೆ ಬಿಡಿ ದಾರೆ ಬಿಡಿ ದಾರೆ ಬಿಡಿ ದಾರೆ ಬಿಡಿ ಕುಂಗನೂರು ಬಂದು ಆಂಧ್ರ ಪ್ರದೇಶದ ಚಿತ್ತೂರು ಭಾಗದ ಒಂದು ತಳಿ ಗಂಟೇಶ್ವರ ಸ್ವಾಮಿ ಇದರಲ್ಲ ಗಂಟೇಶ್ವರ ಸ್ವಾಮಿಗೆ ಇದೆ ಹಸು ಹಾಲು ಈಗಲೂ ಅಭಿಷೇಕಕ್ಕೆ ಹಾಲು ಹೋಗೋದು ಚಿಗರೆಹಳ್ಳಿಕರ ಅಂತೀವಿ ನಾವು ಇವನ್ನ ಚಿಗರೆಹಳ್ಳಿಕರ ಚಿಗರೆಹಳ್ಳಿಕರ ಅಂದ್ರೆ ಜಿಂಕೆ ಮಕ್ಕು ತರ ಇರುತ್ತೆ ಏಯ್ ಆ ಓ ನಿಮ್ಮ ಧ್ವನಿ ಗೊತ್ತದಕ್ಕೆ ಆ ಅವನಿಗೆ ತುಂಬಾ ಗೊತ್ತು ಅಯ್ಯೋ ಕಣ್ಣುಡಿ ಯಾವ ಸ್ವ ನೀನಾದಿ ಗಾದೆಯೋ ಎಲೆ ಮಾನವ ಬರಲೇ ನೋಡ ಬರ್ಬೋದು ನಿಮ್ಗೆ ಟ್ರೈನ್ ಇಂದ ಹೋಗ್ಬೇಕಾದ್ರೆ ಹೈದರಾಬಾದ್ ಗೆ ಸರ್ ಟ್ರೈನ್ ಇಂದ ಇದು ಕಾಣಿಸುತ್ತೆ ಹಲೋ ಸರ್ ಹಲೋ ಸರ್ ನಮಸ್ಕಾರ ರಾಮಚಂದ್ರ ಅವರೇ ಏನು ನಿಮ್ಮ ಗೋಶಾಲೆ ಬಗ್ಗೆ ಎಷ್ಟು ಹಳೆದಿದೆ ಸರ್ ಗೋಶಾಲೆ ಬಂದು 2007ರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿಂದ ಪ್ರಾರಂಭ ಆಗಿರೋಂಥ ಒಂದು ಗೋಶಾಲೆ ಒಟ್ಟು ನಮ್ಮಲ್ಲಿ ಈಗ 600 ಗೋವುಗಳು ಇಲ್ಲಿ ಆಶ್ರಯ ಪಡೆದಿದೆ 600 ಗೋವುಗಳಿದೆ 600 ಗೋವುಗಳಲ್ಲಿ ಒಟ್ಟು ನಾವು ಒಂದು 10 ತಳಿಯನ್ನ ಇಲ್ಲಿ ಈಗ ಸಂರಕ್ಷಣೆ ಮಾಡಿದೀವಿ ಅದರಲ್ಲಿ ನಮ್ಮ ಕರ್ನಾಟಕದ ಹಳ್ಳಿಕಾರ್ ಬನ್ನಿ ಹಳ್ಳಿಕಾರ್ ತೋರಿಸಿ ಇವ ಹಳ್ಳಿಕಾರ್ ಇಲ್ಲಿದೆ ಸರ್ ಹಳ್ಳಿಕಾರ್ ಇದು ಕಾಂಕ್ರೇಜ್ ರಾಜಸ್ಥಾನ ರಾಜಸ್ಥಾನ ಮತ್ತೆ ಗುಜರಾತ್ ನ ಒಂದು ತಳಿಗಳು ಕಾಂಕ್ರೇಜ್ ಅಂತ ಕಾಕ್ತೇವಾಡಿ ಅಂತ ಕರೀತಾರೆ ಕಾಂಕ್ರೇಜ್ ಅಂತ ಕರೀತಾರೆ ಇವೆಲ್ಲವೂ ನಮಗೆ ಫ್ರೆಂಡ್ಲಿ ಬ್ರೀಡ್ ಮತ್ತೆ ಸ್ವಲ್ಪ ನೋಡೋದಕ್ಕೆ ಭಯ ಬೀಳ್ತಾರೆ ಆದ್ರೆ ತುಂಬಾ ಫ್ರೆಂಡ್ಲಿ ನೇಚರ್ ಇವಳು ಗಂಗಮ್ಮ ಅಂತ ಕಾಂಕ್ರೇಜ್ ಅಂತ ಕಾಂಕ್ರೇಜ್ ರಾಜಸ್ಥಾನ ಮತ್ತೆ ಗುಜರಾತ್ ನ ಒಂದು ರಾಜಸ್ಥಾನ ನ ಕಚ್ಚು ಪ್ರದೇಶ ಗುಜರಾತ್ ಮತ್ತೆ ರಾಜಸ್ಥಾನ ಮತ್ತೆ ಥಾರ್ ಮರುಭೂಮಿಗಳು ಏನಿರುತ್ತೆ ಮರುಭೂಮಿ ಮತ್ತೆ ರಾಜಸ್ಥಾನ ಅಲ್ಲಿ ಹೆಚ್ಚು ಇದು ಕಂಡು ಬರುತ್ತೆ ಗುಜರಾತ್ ಅಲ್ಲಿ ಸ್ವಲ್ಪ ಕಡಿಮೆನೆ ರಾಜಸ್ಥಾನ ಜಾಸ್ತಿ ಸಾಕಿದ್ದಾರೆ ಈ ಒಂದು ತಳಿಯನ್ನ ಅಂದ್ರೆ ಒಂಥರ ಫ್ರೆಂಡ್ಲಿ ತುಂಬಾ ಫ್ರೆಂಡ್ಲಿ ಬ್ರೀಡ್ ಇದು ನೀವು ಸಾಕ್ಬಿಟ್ರೆ ನೋಡಿದ್ರೆ ಏನೋ ಮಾಡ್ಬಿಡುತ್ತೆ ಅಂತ ನಮ್ಮ ಹಳ್ಳಿ ಕಾರ್ಗಳಾದ್ರೂ ಒದೆಯೋದು ಸ್ವಲ್ಪ ಆಯಾದ್ ಮಾಡ್ತವೆ ಇವೇನಿಲ್ಲ ಸರ್ ತುಂಬಾ ನಮ್ಗೆ ಅದಕ್ಕೆ ಮೂಗ್ದಾರ ಕೂಡ ಹಾಕಿಲ್ಲ ಅಷ್ಟು ಸಾಧು ಸಾಧು ಜಾಸ್ತಿ ಇರುತ್ತೆ ಓಕೆ ಪಳಗ್ಸೋದ್ರ ಮೇಲೆ ಎಲ್ಲವೂ ಡಿಪೆಂಡ್ ಇದೆ ಎಲ್ಲವೂ ಅದೇ ಇದು ಬಂದು ಕಾಮಧೇನು ನಿಲಯ ಅಂತ ಈ ನಿಲಯದಲ್ಲಿ ನಾವು ಎಲ್ಲ ತಳಿ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂದ್ರೆ ಏನು ನಮ್ಮಲ್ಲೇ ಹುಟ್ಟು ಬೆಳೆದಿರ್ತವೆ ಅದನ್ನ ನಾವು ಸಪರೇಟ್ ಮಾಡಿ ಇದಕ್ಕೆ ಒಳ್ಳೆ ಬುಲ್ ಸೆಲೆಕ್ಟ್ ಮಾಡ್ಬಿಟ್ಟು ಈಗೇನು ರಾಜಸ್ಥಾನ್ ಮತ್ತೆ ಗುಜರಾತ್ ಗಳಲ್ಲಿ ಏನೋ ಹಾಲು ಇದು 12-15ರವರೆಗೂ ಬರುತ್ತೆ ನಮ್ಗೆ ಅಷ್ಟು ಬೇಡ 8-10 ಬರಲಿ ಸಾಕು 8-10 ಬರುತ್ತೆ ಅಂದ್ರೆ ಸಾಮಾನ್ಯವಾಗಿ ಇದನ್ನ ರೈತ ಕೂಡ ಖುಷಿಯಾಗಿ ಸಾಕ್ತಾನೆ ಈಗ 10 ಲೀಟರ್ ಬರುತ್ತೆ ಅಂದ್ರೆ HF ಕಟ್ಟೋದ್ ಬದಲು ಇದನ್ನೇ ಕಟ್ತಾನೆ ಮತ್ತೆ ನಾವು ಈ ಒಂದು ಹಾಲನ್ನ 80 ರೂಪಾಯಿಗೆ ಈಗ ಹೊರಗಡೆ ಕೊಡ್ತಾ ಇದೀವಿ ಪ್ರೆಸೆಂಟ್ ಸೋ ಇದ್ರ 1 ಲೀಟರ್ ಹಾಲು 80 ರೂಪಾಯಿ ಸರ್ 80 ರೂಪಾಯಿಸ್ ಅದು ನಮ್ಗೆ ಪ್ಯಾಕೆಟ್ ಅಲ್ಲಿ ಸಿಗುತ್ತಲ್ಲ 50 ರೂಪಾಯಿ ಅದು ಸರ್ ಅದೆಲ್ಲ ಮಾಮೂಲಿ ಜರ್ಸಿ HF ಗಳ ಹಾಲು ಇದು ಬಂದು ನಮ್ಗೆ A2 ಮಿಲ್ಕ್ ದೇಸಿ ಹಸುವಿನ ಹಾಲು ದೇಸಿ ಹಸುವಿನ ಹಾಲಲ್ಲಿ ಫ್ಯಾಟ್ ಕಂಟೆಂಟ್ ಇದರಲ್ಲಿ ಎಸ್ಪೆಷಲಿ ಕಾಂಕ್ರೇಜ್ ಅಲ್ಲಿ 5.7 ವರೆಗೂ ನಾವು ರೀಚ್ ಮಾಡ್ಬೋದು ಆರಾಮಾಗಿ ಫ್ಯಾಟ್ ಕಂಟೆಂಟ್ ಅನ್ನ ಮತ್ತೆ ಇನ್ನೂ ತುಂಬಾ ನಮ್ಗೆ 4.7, 5.7 6.7.5 ವರ್ಗೂ ನಾವು ರೀಚ್ ಮಾಡಿರೋಂಥದ್ದು ನಮ್ಮಲ್ಲಿದ್ದಾವೆ ಪೊಂಗನೂರು ನಿಮ್ಗೆ ಅಷ್ಟು ರೀಚ್ ಮಾಡುತ್ತೆ ಪೊಂಗನೂರು ಕೂಡ ಇದೆ ತೋರಿಸ್ತೀನಿ ನಿಮಗೆ ಇದೆಲ್ಲವೂ ಕಾಂಕ್ರೇಜ್ಗಳು ರಾಜಸ್ಥಾನ ಮತ್ತೆ ಗುಜರಾತ್ನ ಒಂದು ತಳಿಗಳು ತಳಿಗಳು ಇವೆಲ್ಲ ಓಕೆ ಈಗ ಪ್ರೆಸೆಂಟ್ ನಮ್ಮ ವಾತಾವರಣದಲ್ಲಿ ಈ ಗೋವುಗಳು ಸ್ವಲ್ಪ ಹೊಂದ್ಕೊಂಡು ಇಲ್ಲಿ ಏನು ಈಗ ರಾಜಸ್ಥಾನಿಂದ ತರಿಸ್ಬಿಡ್ತಾರೆ ಗುಜರಾತ್ ಇಂದ ತರಿಸ್ಬಿಡ್ತಾರೆ ತರಿಸಿದಾಗ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳಕ್ ತುಂಬಾ ಟೈಮ್ ತಗೊಳ್ಳೋದು ಈಗ ನಾವು ಹೋಗಿ ರಾಜಸ್ಥಾನಲ್ಲಿ ಇರು ಅಂದ್ರೆ ಇರ್ತೀವ ಆಗಲ್ಲ ನಮ್ಮ ನೆಕ್ಸ್ಟ್ ಜನರೇಷನ್ ಇರುತ್ತೆ ನಾವಿರಕ್ ಆಗಲ್ಲ ಅದಕ್ಕೋಸ್ಕರ ಆ ಜನರೇಷನ್ ಬಿಟ್ಟು ನಮ್ಮಲ್ಲೇ ಹುಟ್ಟು ಬೆಳೆಯುವಂತ ಜನರೇಷನ್ ಅನ್ನ ನಾವು ಅದನ್ನ ತಾಕತ್ತಾಗಿ ಸ್ವಲ್ಪ ಬೆಳೆಸ್ತಾ ಇದೀವಿ ಮರಿಗಳನ್ನ ಅದು ನಮ್ಮಲ್ಲಿ ಈಗ ಡೆವಲಪ್ ಆಗ್ತಾ ಇದೆ ಪೊಂಗನೂರು ಇದು 5 ತಿಂಗಳು ಅದ್ರ ತಾಯಿ ತೋರಿಸ್ತೀನಿ ಪುಂಗನೂರು ಬಂದು ಆಂಧ್ರ ಪ್ರದೇಶದ ಚಿತ್ತೂರು ಭಾಗದ ಒಂದು ತಳಿ ಹೌದು ಪುಂಗನೂರು ಚಿತ್ತೂರು ಪಲಂನೇರು ಏನ್ ಸುತ್ತೇಶ್ವರ ಸ್ವಾಮಿ ಇದರಲ್ಲ ಗಂಟೇಶ್ವರ ಸ್ವಾಮಿಗೆ ಇದೆ ಹಸು ಹಾಲು ಈಗಲೂ ಅಭಿಷೇಕಕ್ಕೆ ಹಾಲು ಹೋಗೋದು ಪಲಂನೇರಿಂದ ತುಪ್ಪ ಇದಕ್ಕೆ ಹೋಗೋದು ಎಲ್ಲ ಇದೆ ಪಲಂನೇರಿಂದ ಬೇರೆ ಯಾವ ಈಗ ಈ ಹಸು ಎಷ್ಟು ಲೀಟರ್ ಹಾಲು ಕೊಡ್ಬೋದು ಇಷ್ಟು ಇದೆ ಅದ್ರ ತಾಯಿ ತೋರಿಸ್ತೀನಿ 5 ಲೀಟರ್ ದಿನಕ್ಕೆ 3 ಲೀಟರ್ ಇಂದ 5 ಲೀಟರ್ ವರೆಗೂ ಕೆಪಾಸಿಟಿ ಸರ್ ಪರ್ ಡೇ ಇದು
ಮತ್ತೆ ಅದು ನೋಡ್ಲಿಕ್ಕೆ ಅದೇ ಮರಿ ಇದ್ದಂಗೆ ಇದೆ. ಮರಿ ಇದ್ದಂಗೆ ಇರ್ತಾನೆ. ಹೌದು, ಪುಂಗ್ನೂರ್ ಅಂದ್ರೆ ಅಷ್ಟೇ. ಪುಂಗ್ನೂರ್ ಅಂದ್ರೆ ಗಿಡ್ಡ ತಳಿ. ಗಿಡ್ಡ ತಳಿ ನಮ್ಮ ಮಲೆನಾಡ್ ಗಿಡ್ಡಾಗಿನ. ಸರ್, ಅದನ್ನೆಲ್ಲ ಮನೆಯಲ್ಲಿ ಸಾಕ್ತಾವ್ರ ಈಗ? ಮನೇಲಿ ಬೆಡ್ರೂಮ್ ಅಲ್ಲಿ ಸಾಕ್ತಾವ್ರ. ಸರ್, ಮಲೆನಾಡ್ ಗಿಡ್ಡ ಹೈಟ್ ಬಂದು 3 ಫೀಟ್, 2.5 ಟು 3 ಫೀಟ್. ಪುಂಗ್ನೂರ್ದು ಬಂದು 2 ಫೀಟ್ ಓನ್ಲಿ ಇಷ್ಟೇ. ಶಿವಾನಿ ನೋಡಿ, ಕರೆದ್ರೆ ಬರ್ತಾ ಇದ್ ನೋಡಿ ಸಾ. ಮನುಷ್ಯ ಕರೆದ್ರೆ ಏರಲ್ಲ ಬರ್ತೀನಿ ಅಂತಾನೆ. ಶಿವಾನಿ 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 ಅವ್ರ ವಯಸ್ಸು ಬರ್ಬೇಕು. ನಮ್ಗೆ ಹಿಂದೂಪುರದಲ್ಲಿ ನಮ್ ಸ್ನೇಹಿತರು ಇದಾರೆ, ಅವ್ರು ನಮ್ಗೆ ಗಿಫ್ಟ್ ಮಾಡಿದ್ದು. ಇದು ಬಂದು ಮಲೆನಾಡು ಗಿಡ್ಡ ತಳಿ ಏನಿದೆ ಅದಕ್ಕೆ ಕ್ರಾಸ್ ಮಾಡಿಸಿದ್ದು. ಪುಂಗನೂರು ಸೆಮೆನ್ ಹಾಕ್ಸಿದ್ರು, ಅದರಲ್ಲಿ ಇಳಿದಿರೋಂಥ ಒಂದು ತಳಿ ಇದು. ಇದು ಇದಕ್ಕೆ ಈಗ 3rd ಜನ್ರೇಷನ್ನು, ಇದು 3ನೇ ಜನ್ರೇಷನ್. ಈಗ ಮೊದಲನೇದು, ಇದು 2ನೇ ಜನ್ರೇಷನ್. ಈಗ ಇದು ಈಗ 90% ಪ್ಯೂರಿಟಿ ಇದೆ. ಇದು ಬರೀ ಈಗ 70% ಪ್ಯೂರಿಟಿ ಇದೆ. ಮತ್ತೆ ಇದಕ್ಕೆ ಒಳ್ಳೆ ಈಗ ಬುಲ್ನ ಸೆಲೆಕ್ಟ್ ಮಾಡಿ ಇದಕ್ಕೆ ಬಿಟ್ರೆ ನೆಕ್ಸ್ಟ್ ಬರೋದು ಪುಂಗನೂರು ಬುಲ್ಲನ್ನ, ನೆಕ್ಸ್ಟ್ 100% ಬರುತ್ತೆ. ಈ 100% ಕ್ವಾಲಿಟಿ 2 ಲಕ್ಷ ರೂಪಾಯಿ ಒಂದು ಹಸು. 2 ಲಕ್ಷ ಸರ್, ಇದು 2 ಲಕ್ಷ ಕೇಳಿದ್ರು ಸರ್. 2 ಲಕ್ಷ ಇದನ್ನೇ 2 ಲಕ್ಷ ಕೇಳಿದ್ರು. ದೊಡ್ಡ ದೊಡ್ಡ ಹೀರೋಗಳು ಮನೇಲಿ ಸಾಕ್ತಾವ್ರ ಈಗ ಬೆಡ್ರೂಮ್ ಅಲ್ಲಿ, ಅದಕ್ಕೆ ಬೆಡ್ರೂಮ್ ಮಾಡ್ಬಿಟ್ಟು. ಯಾಕೆ ಸರ್, ಇದರದು ಇಂಟೇಕ್ ಏನು ತೊಗೊಳುತ್ತೆ 5 ಟು 8 ಕೆಜಿಸ್ ಅಷ್ಟೇ ಸರ್ ಕೆಪಾಸಿಟಿ. 10 ಕೆಜಿ ತಿಂದ್ರೆ ಎವಿ ತಿನ್ನುತ್ತೆ ಅಂದರೆ 10, 5 ಕೆಜಿ ತಿಂದರೆ ಗ್ರೇಟ್. ಇದು ಗ್ರೇಟ್ ಅಷ್ಟೇ ಅಷ್ಟೇ. ಈಗ ನಮ್ಮ ಗಿರಿಗಳೆಲ್ಲ 30-35 ರವರೆಗೂ ತಗೊಳ್ತಾವೆ. ಕೆಜಿ ಹಾಲು ಬಂದು 8 ಲೀಟ್ರು, ಇದು ಬಂದು 8 ಕೆಜಿ ತಗೊಳುತ್ತೆ. ಅಲ್ಲಿಗೆ 8 × 3 = 24 ಆ ಥರ 3 ಅಂದರೆ ಅಲ್ಲಿಗೆ 4 ಟೈಮ್ಸ್ ಲೆಕ್ಕಾಚಾರ. ಇದು ಬಂದು ಬರೀ ನಾವು 8 ಕೆಜಿ ತಿಂದು 3 ಲೀಟ್ರ್ ಹಾಲು ಸಾಕಲ್ವಾ? 3, 6, 9 ಅದು ಬಂದು ಬರೀ ಕೊಟ್ಟರೆ 6 ಕೊಡ್ಬೋದು, ಇಲ್ಲ 8 ಕೊಡ್ಬೋದು ಅಷ್ಟೇ. ನಾವು 6 ಫಿಕ್ಸ್ ಆಗಿದ್ದೀವಿ ಅದನ್ನು. ಇದು 9 ಗ್ಯಾರಂಟಿ ಬರುತ್ತಲ್ಲ, ಇದು ಚೆನ್ನಾಗಿ ಬರುತ್ತೆ. ಇದು ಒಳ್ಳೆ ಹಾಲು ಆಹಾರ ತಿನ್ನುತ್ತೆ, ಹಾಲು ಕೊಡುತ್ತೆ ಮನೆಗೆ. ಇವಾಗ ಏನು ಮನೆಯಲ್ಲಿ ತಂದೆ ತಾಯಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಒಟ್ಟು ಒಂದು 6-7 ಜನ ಇದ್ದಾರೆ ಅಂದರೆ 2 ಲೀಟ್ರ್ ದಿನ, ಬೆಳಗ್ಗೆ 1:30 ಸಾಯಂಕಾಲ 1:30 ಸಾಲದ ಸರ್ 3 ಲೀಟ್ರು? ಅಲ್ಲ ಈಗ ನೋಡಿ, ಪುಂಗನೂರು ನಶಿಸಿ ಹೋಗಿರೋಂಥ ಒಂದು ತಳಿ, ಈಗ ಹೋಗ್ಬಿಟ್ಟಿದೆ. ಪಲಂನೇರಲ್ಲಿ ಕೆಲವು ಭಾಗದಲ್ಲಿ NDRI ಅವರು, ನ್ಯಾಷನಲ್ ಡೈರಿ ಅವರು, ಮತ್ತು ಅಲ್ಲಿಂದ ಅಂಥ ಲೋಕಲ್ ಪೀಪಲ್ಸು ಕೆಲವರು ಸಾಕಿ ಅದನ್ನು ಹಂಗೆ ಉಳಿಸ್ಕೊಂಬಂದಿದ್ದಾರೆ. ಈಗ ನಾವೇನು ಹಳ್ಳಿಕಾರರು ಪ್ಯೂರಿಟಿಯನ್ನು ಉಳಿಸ್ಕೊಂಬಂದಿದ್ದೀವಿ, ಆ ರೀತಿ ಅವರು ಉಳಿಸ್ಕೊಂಬಂದಿದ್ದಾರೆ. ಉಳಿಸ್ಕೊಂಬಂದಾಗ ಅದರಲ್ಲಿ ಈಗ ಸದ್ಯಕ್ಕೆ ಸಿಗ್ತಾ ಇಲ್ದೇ ಇರೋದ್ರಿಂದ ರೇಟ್ ಜಾಸ್ತಿ ಹೇಳ್ತಾರೆ. ಮುಂದಕ್ಕೆ ಸಿಗುತ್ತೆ ಅಂದಾಗ ನಿಮಗೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಬಟ್ ಇವಾಗ ಈಗ ನಾನು ತಗೋತೀನಿ ಸಿಗ್ತವೆ ಸಿಗುತ್ತೆ ಸರ್, ಪಲಂನೇರ್ ಸೈಡ್ ಎಲ್ಲ ಹೋದ್ರೆ 2 ಲಕ್ಷ ಸಿಗುತ್ತೆ. ಸದ್ಯಕ್ಕಿಲ್ಲ ಸರ್, ಇನ್ನೊಂದು 2-3 ವರ್ಷ ನಾವು ಪ್ರಾರಂಭ ಮಾಡ್ತೀವಿ. ಹಸು ಬೇಕು ಅಂದ್ರೆ ಸಿಗ್ತಾವ ಬೇರೆ ಅಂದ್ರೆ ಅವೈಲೇಬಲ್ ಈ ತರದ ನೋಡ್ರಿ, ಇವೆಲ್ಲ ಸಿಗುತ್ತೆ. ಹೈ ಕ್ಲಾಸ್ ಹಸುಗಳು ಸರ್ ಇವೆಲ್ಲ. ಇವೆಲ್ಲ ಕರ್ಪುರ ಬೆಲ್ಟ್, ಇವೆಲ್ಲ ನಮ್ಮ ಲೋಕಲ್ ಬೆಲ್ಟ್ ಅಲ್ಲಿ ಇರೋದು. ಇದೆಲ್ಲ ದೇವನಹಳ್ಳಿ, ನಮ್ಮ ಕೋಲಾರ ಆ ಭಾಗದಲ್ಲಿ ಕನಕಪುರ ಬೆಲ್ಟ್ ಎಲ್ಲ ಇಲ್ಲಿದೆ. ಯಾವ ಊರು ನಿಮ್ ಕನಕಪುರ? ಕನಕಪುರ. ಕನಕಪುರನೇನ ಅಥವಾ ಕನಕಪುರ ನೋಡ್ತಾರ ಅಂದ್ರೆ ಖುಷಿ. ಯಾವ್ದು ಇದ್ರ ಸಂಗಮದ ರೋಡ್? ನಿಮ್ದು ನಮ್ದು 500 ಬಲ್ಲಹಳ್ಳಿ. ದೊಡ್ಡಾಲಹಳ್ಳಿ ನಮ್ಮ ಡಿ ಕೆ ಅವ್ರ ಊರಿದೆಯಲ್ಲ, ಅಲ್ಲಿಂದ 3 ಕಿಲೋಮೀಟರ್ ನಮ್ದು. ಎಲ್ಲ ಹಳ್ಳಿ ಕಾರ್ಗಳು ನಮ್ಮ ಕನಕಪುರ ಬೆಲ್ಟಿನ ಒಂದು ಬ್ರೀಡ್ಸ್ ಅವೆರಡು. ಇದೊಂದು ಇಲ್ಲ ಮಾಗಡಿ, ಕನಕಪುರ, ಬೆಂಗಳೂರು ಗ್ರಾಮಾಂತರ ಸರ್. ಟೋಟಲ್ ಬೆಂಗಳೂರು ಗ್ರಾಮಾಂತರ ಹೆಚ್ಚು, ಕೋಲಾರ, ಚಿತ್ರದುರ್ಗ, ಬಳ್ಳಾರಿ, ಮತ್ತು ಹೆಚ್ಚಾಗಿ ಬೆಂಗಳೂರು ಗ್ರಾಮಾಂತರ. ಮೈಸೂರು ಅಮೃತ್ ಮಹಲ್ ಬಂದಮೇಲೆ ಮೈಸೂರೇ ಆ್ಯಕ್ಚುಲಿ ಮೂಲ ಇದ್ರದ್ದು. ಅಮೃತ್ ಮಹಲ್ ಬಂದಮೇಲೆ ಇದು ಸ್ವಲ್ಪ ನಮಗೆ ಬೆಂಗಳೂರು ಗ್ರಾಮಾಂತರ ನಾವು ಉಳಿಸ್ಕೊಂಡು ಬಂದ್ವಿ ಹೆಚ್ಚಾಗಿ. ಮಾಗಡಿಯಲ್ಲಿ ತುಂಬ ಇದಾವೆ ಇವೆಲ್ಲ. ನೀವು ಮಾಗಡಿ ರಾಮನಗರ ಬೆಲ್ಟ್ಗೆ ಹೋಗ್ಬಿಟ್ರೆ ಇವೆಲ್ಲ ಸಿಗ್ತವೆ, ಈ ಪ್ಯೂರಿಟಿಗಳು ಸಿಗ್ತವೆ. ಹಾಂ, ಇವು
ಚಿಗರೆಹಳ್ಳಿಕಾರ್ ಅಂತೀವಿ ನಾವು ಇವನ್ನ. ಚಿಗರೆಹಳ್ಳಿಕಾರ್ ಅಂದ್ರೆ ಜಿಂಕೆ ಮಕ್ಕು ತರ ಇರುತ್ತೆ. ಜಿಂಕೆ ಫೇಸ್ ಫೇಸ್ ಮತ್ತೆ ಕೊಂಬು ಅಷ್ಟೇ ನೋಡಿ. ಕೊಂಬು ಅಷ್ಟೇ, ನಿಮ್ಗೆ ಸಣ್ಣ ಬರುತ್ತೆ, ದಪ್ಪ ಬರೋದಿಲ್ಲ. ಚಿಗರೆಹಳ್ಳಿಕಾರ್ಗಳು ನೋಡ್ರಿ ಇಷ್ಟು ಬರುತ್ತೆ ಇಲ್ಲಿಂದ ನೋಡ್ರಿ. ಇವೆಲ್ಲ ಇವೆಲ್ಲ ಚಿಗರೆಹಳ್ಳಿಕಾರ್ಗಳು. ಇವೆಲ್ಲ ಈ ತರದವೆಲ್ಲ ಏನಂದ್ರೆ ಕನಕಪುರ ಬೆಲ್ಟ್ ಮಾಗಡಿ ಬೆಲ್ಟ್ ಅಲ್ಲಿ ಬರ್ತಾವೆ ಇವೆಲ್ಲ. ಇಲ್ಲ ಇನ್ನು ಪಡ್ಡೆಗಳಿವೆಲ್ಲ, ಇನ್ನು ಈಗ ಅಲ್ಲ ಹಾಕಿರಲ್ಲ ಕೆಲವು, ಇನ್ನು ಈಗ ಇನ್ನು ಬೆದೆಗೆ ಬರೋದು ಪ್ರಾರಂಭ ಆಗಿದೆ, ಕೆಲವು ಪ್ರೆಗ್ನೆಂಟ್ ಇದ್ದಾರೆ. ಕೊಂಬು ಜಿಂಕೆ ತರ ಐತೆ ಇದಕ್ಕೆ. ಇವೆಲ್ಲ ಕೊಂಬು ಜೀವಿಸಿ ನೀಟಾಗಿ ರೆಡಿ ಮಾಡಿಬಿಟ್ರೆ ಒಳ್ಳೆ ಹಳ್ಳಿಕಾರ. ಸ್ವಲ್ಪ ಹಳ್ಳಿಕಾರ ಆಯೋದೇನಿಲ್ಲ ಸರ್, ಆರಾಮಾಗಿರ್ತಾವ ನಮ್ಮ ಜೊತೆ. ಪದ್ಮ ಪದ್ಮಿನಿ ಅಂತ ಹೇಳಿ ಸರ್ ನಾವ್ ಇಟ್ಟಿರೋದು. ಪದ್ಮ ಅರ್ಥ ಆಗುತ್ತಲ್ಲ ಮಾತಾಡಿಸ್ತಾಳೆ ವಾಸು ಸರ್ ಅಂತ ಮಾತಾಡ್ಸಮ್ಮ. ಹಾಯ್ ಮಾತಾಡ್ಸು. ಹೇ ಮಂಜು, ಏನ್ ಸಮಾಚಾರ? ನಮ್ಮ ಇವ್ರು ಒಂದು ಕೊಟ್ಟವ್ರೆ ಇಲ್ಲಿ ಒಂದು ಹಸುನ ಯಾರೋ ಕಡಿಯಕ್ಕೆ ತಗೊಂಡೋಗ್ತಾ ಇದ್ರೆ ನಮ್ಮ ಇವರು ಯಾರೋ ಹೀರೋಯಿನ್ ಇವರು ನಮ್ಮ ಅಮೂಲ್ಯ ಅವರು. ಅಮೂಲ್ಯ ಅವರು ಅವರ ಯಜಮಾನರು ಜಗದೀಶ್ ಅವರು. ಅಮೂಲ್ಯ ಜಗದೀಶ್ ಅವರು ಅವರು ಕೊಟ್ಟಿರೋದು ಒಂದು ವರಿ. ಅವನೆಲ್ಲ ಅವನ ನೋಡಿ ಇದು ಕೊಂಬ ನೋಡಿ, ಜಗದೀಶ್ ಅವ್ರು ಕೊಟ್ಟಿದ್ರಲ್ಲ ಅವರ ಅಲ್ಲಾಡತ್ತೆ ಲಂಬು ಅವನು. ಇವ್ರಿಗೆ ಕೊಟ್ವಿ, ಜಾಲಪ್ಪನವ್ರ ಮೊಮ್ಮಗನ್ ಕೊಟ್ವಿ ಅದನ್ನ. ಅವನು ಹಿಂಸೆ ಆಗ್ತಿದ್ದ ನಂಗೆ ಬೇಕಣ ಒಂದು ವರಿ ಅಂತ ಜಾಲಪ್ಪರ ಮೊಮ್ಮಗ ಅವ್ರಿಗೆ ಅರವಿಂದ ಅಲ್ಲ ನಮ್ಮ ರಾಜೇಂದ್ರ ಅವ್ರ ಮಗ ಅರಕಿಗೆ. ಅವನು ನಾನು ಕಾಲೇಜ್ ಮೇಟ್ಸ್ ಅವನು ಕೊಟ್ಟಿ. ನಂದು ಪಿ ಯುವರೆಗೂ ಓದಿದ್ದೀನಿ. ನಂದು ಆ್ಯಕ್ಚುಲಿ ನಾವು ಓದಿದ್ದೆಲ್ಲ ಸ್ಯಾನ್ಸ್ಕ್ರಿಟ್ ಸಾಹಿತ್ಯ ಆಗಿದೆ. ಅದಾದ್ಮೇಲೆ ಹಿಂದಿ ಮಾಡ್ಕೊಂಡ್ವಿ, ವಿದ್ವಾನ್ ಮಾಡ್ಕೊಂಡ್ವಿ, ಟೀಚರ್ ಆಗಿದ್ದೆ. ಹಂಗೆ ಹಿಂಗೆ ಹಿಂಗೆ ಪರಿಚಯ ಆಗಿತ್ತು, ಸಂಘದ ಪರಿಚಯ ಇತ್ತಲ್ವಾ, ಆರ್ ಎಸ್ ಎಸ್ನ ಲಿಂಕ್ ಇತ್ತಲ್ಲ. ಅದಾದ್ಮೇಲೆ ಹೀಗೆ ಗೋಶಾಲೆ ಟಚ್ಚು ಸಿಕ್ತ, ಅವಾಗಿಂದನೂ ಇತ್ತು ಬರೋದು ಹೋಗೋದು. ಮತ್ತು ಮೊದಲೆಲ್ಲ ನಾವೇ ಇದ್ದಿದ್ದು ಇಲ್ಲಿ. ಅದಾದಮೇಲೆ ಗೋವುಗಳ ಬಗ್ಗೆ ಏನು ನಮಗೇನು ಅಷ್ಟು ಗೊತ್ತಿಲ್ಲ, ನಾವೆಲ್ಲ ವ್ಯವಸಾಯ ಪೂರ್ತಿ ಮನೆಯಲ್ಲೆಲ್ಲ ವ್ಯವಸಾಯ ಇತ್ತು. ಹಸುಗಳು ಸಾಕಿ ಅಭ್ಯಾಸ ಇಲ್ಲ, ಪೂರ್ತಿ ವ್ಯವಸಾಯ ಮಾಡಿ ತುಂಬ ಅಭ್ಯಾಸ. ತರಕಾರಿ ಬೆಳೆಯೋದು ನಮ್ಮ ಕಡೆ ಎಲ್ಲ ಜಾಸ್ತಿ, ಕೋಲಾರ ಭಾಗ ದೊಡ್ಡಬಳ್ಳಾಪುರ ಭಾಗ ಎಲ್ಲ ತರಕಾರಿ ಜಾಸ್ತಿ. ನಾನು ಮೊದಲು ಬಂದಿದ್ದು ವ್ಯವಸಾಯಕ್ಕೆ ಅಂತಲೇ ಇಲ್ಲಿ, ಸಾವಯವ ಕೃಷಿ ಮಾಡೋದಕ್ಕೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಇಲ್ಲಿಗೆ. ಅದಾದಮೇಲೆ ಇಲ್ಲಪ್ಪ ಹಸುಗೆ ಯಾರು ಇಲ್ಲ, ನೀನು ನೋಡ್ತೀಯ ಅಂದರು. ಏನು ಅನುಭವ ಇಲ್ಲ ಅಂದ್ವಿ, ತಲೆ ಕೆಡ್ಸ್ಕೊಂಬಿಡ ಆಗುತ್ತೆ ಅನುಭವ ಅದೇ ನೋಡಿ ಅಂದರು. ಆಮೇಲೆ ನಮಗೆ ಇದೇ ಸ್ವಲ್ಪ ಗಮನ ಜಾಸ್ತಿ ಆಯಿತು. ಅದಾದಮೇಲೆ ಹೆಸರುಗಳಿಡೋದು ಕರೆಯೋದು ಮತ್ತು ಅದರದ್ದೆಲ್ಲ ಮೂಮೆಂಟ್ಸು ಮತ್ತು ಬಾಂಡಿಂಗು, ಬಾಂಡಿಂಗ್ ಜಾಸ್ತಿ ಇವೆ. ಇವಕ್ಕೆಲ್ಲ ಬಾಂಡಿಂಗ್ ಇದ್ದರೆ ನಿಮಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತವೆ. ಬಾಂಡಿಂಗ್ ಇಲ್ಲ ಅಂದರೆ ಯಾವ ಪ್ರಾಣಿಗಳು, ಈ ಮನುಷ್ಯನೂ ಅಷ್ಟೇ ಚೆನ್ನಾಗಿ ಮಾತಾಡ್ಸಿದ್ರೆ ಸರ್ ಸರ್ ಅಂದ್ರೆ ಏನಲ್ಲ ಏನೋ ಅಂದಾಗ ಅವನು ಯಾಕೋ ಅಂತಾನೆ. ಇವು ಹಂಗೇನೆ ಸೇಮ್ ಕೊಡದೇ ಇಲ್ಲ, ನಾವು ಬೆಳೆದಿರೋ ಸರ್ ಅದ್ರದೇ ಬುದ್ಧಿ ನಮ್ಗೂ. ಇವು ಅಷ್ಟೇ, ನೀವೆಷ್ಟು ಗಲಾಟೆ ಮಾಡೋವನ್ನೂ ಪಳಗಿಸಿ ಪ್ರೀತಿಯಿಂದ ಇದು ಮಾಡ್ತೀರಾ, ಏ ಅವನೇನು ಮಾಡಲ್ಲ ಅನ್ನೋದು ಬರುತ್ತೆ. ನಾವು ಯಾವಾಗ ಸ್ವಲ್ಪ ಹೊಡೆಯೋದು ಬಡಿಯೋದು ಮಾಡೋದು ಯೋ ಏನೋದು ಮಾಡಿದಾಗ ಗಲಾಟೆ ಮಾಡ್ತಾವೆ, ಬಾರ ಹಿಂಗ ಅಂತಾವೆ, ಬರ ಎಷ್ಟು ಜನ ಇದ್ದಾವೆ ನಮ್ಮಲ್ಲೂ ಆ ತರದ. ಏ ಬಸ್ವಾ ನೋಡಿ ಇವಾಗ ಹಗ್ಗ. ಓ ಬಸ್ವಾ, ಏ ನೋಡಿ ಬರ ನೋಡೋಣ, ಏ ಬರ ಅಂತ ಹಂಗೆ ಅವ್ನು ರೋಪ್ ಹಾಕೋದು, ರೋಪ್ ಹಾಕೋದು ಬರ ಎಷ್ಟು ಜನ ಬರ್ತೀರ ಅಂತ. ಯಾರು ಅವನ ಬ್ಲ್ಯಾಕಿ? ಏ ಬಸ್ವಾ ತಿರ್ಗಾ ಈ ಕಡೆ, ನೀವು ಕರೀರಿ ಬಸ್ವಾ. ಬಸ್ವಾ ಹೋಗು ಸರ್, ರೆಸ್ಪಾನ್ಸ್ ಮಾಡ್ದ ಬಿಟ್ಟೆ ಅವ್ನು ನನಗೊಂದು ಅವಾಜ್ ಅವನು. ಏ ಬಸ್ವಾ, ಬಸ್ವಾ ಏ ಅದು ಮಾತಿ ಪ್ರತಿಕ್ರಿಯಿಸುತ್ತದ ವಾಯ್ಸ್ ಸೌಂಡಿಂಗ್ ಇಂಪಾರ್ಟೆಂಟ್. ಓ ನಿಮ್ಮ ಧ್ವನಿ ಗೊತ್ತದ ಅವ್ನಿಗೆ ತುಂಬಾ ಗೊತ್ತು. ನೋಡಿ ಸಿಟ್ಟಿದೆ ಅವನಿಗೆ ಗೂಳಿ, ಅವನು ಕ್ರಾಸಿಂಗ್. ಅದೇ ಈ ಸಿನಿಮಾದಲ್ಲೆಲ್ಲ ಕಾಲು ಕರ್ಕೊಂಡು ಗುದ್ದ ಬಂಗಾರದ ಮನುಷ್ಯದಲ್ಲಿ ಗುದ್ದುತ್ತಲ್ಲ ಆ ಥರ ಬುಲ್ಸ್. ಅಯ್ಯೋ ಕಣ್ಣು ನೋಡಿ ಯಾವ ಸ್ವಾ ಯಾ ನೋಡಿ ಸಾ ಯಾವ ಸ್ವಾ ಹೇಜಿವ ಅಯ್ಯ ಯಾಕೆ ಕನ್ನಡ ಕನ್ನಡ ಏನಿದೆಲ್ಲ ಸಿಪ್ಪೆ ನನ್ನ ಮಗನ ಎತ್ತತ್ತಲೆ ಎತ್ತತ್ತಲೆ ಎತ್ತ ಎತ್ತತ್ತಲೆ ಯಾಕಾರ ಅಪ್ಪ ಅಂದ ಬರಲೇ ಬಸ್ವಾ ಹೇಜು
ಅದನ್ನ ಕೊಂಬ್ ತಗೊಂಡು ಗುದ್ದಿ ಗುದ್ದಿ ಹೆಂಗಾಗಿದೆ ಉಜ್ಜಿ ಆ ಥರ ಮಾಡ್ಕೊಂಡ ಅವನೇ ಆಚೆ ಬಿಟ್ಟಾಗ ಜಗಳ ಆಡೋದು ಜಾಸ್ತಿ ಓಕೆ ಒಂದು ಎರಡು ಮೂರು ಜೊತೆ ಓರಿಗಳ ಜೊತೆ ಜಗಳ ಆಡಿ ಅಲ್ಲೆಲ್ಲ ಮುರ್ಕೊಂಡು ಕೊಂಬೆಲ್ಲ ಇದು ಮಾಡ್ಕೊಂಡು ಮೊನ್ನೆ ಇದು ಮಾ ಅದಕ್ಕೆ ಇಲ್ಲಿ ಇದು ಮಾಡಿದ್ದೀವಿ ಅಲ್ಲೆಲ್ಲ ಮುರ್ಕೊಂಡ್ಬಿಟ್ಟವನೆ ಓಕೆ ಅದಕ್ಕೆ ಒಂದು ಡಬಲ್ ಅಕ್ಕಟ್ ಹಾಕಿದ್ದೀನಿ ಡಬಲ್ ಇವನು ಕ್ರಾಸಿಂಗ್ ಹೋಗ್ಬಿಡ್ತಾ ಇರ್ತೀವಿ ಸರ್ ಅವನು ಓಡಾಡಿಸ್ತೀವಿ ಒಂದು ಎರಡು ಮೂರು ರೌಂಡು ಸುಮ್ಮನೆ ಒಂದು ರೌಂಡ್ ಹಾಕಿಸ್ತೀವಿ ಅವನ್ನ ಇವರೇ ಹಾಕ್ಸೋದು ಜಟಪ್ ಅಯ್ಯೋ ಏನು ಸೌಂಡ್ ಸರ್ ಅದು ಇವ್ರಿಗೆ ಬಿಟ್ಬಿಟ್ಟಿದ್ದೀವಿ ಇವರೇ ಆದ್ರೂ ಓನರ್ ಈಗ ಓಕೆ ಮೊದಲೆಲ್ಲ ನಾವಿದ್ವಿ ಈಗ ತಳಿಯ ಅಭಿವೃದ್ಧಿ ಅಂತ ಮಾಡ್ತಾ ಇರೋದಕ್ಕೆ ಈ ಕಡೆ ಎಲ್ಲ ಗಿರ್ ಹಾಕಿದೀವಿ ಕಾಂಕ್ರೇಜ್ ಹಾಕಿದೀವಿ ಅದೆಲ್ಲ ದೇವಣಿ ನಮ್ಮ ಬೀದರ್ನ ದೇವಣಿ ನೋಡಿ ದೇವಣಿ ಬನ್ನಿ ಸರ್ ಹೋಗೋಣ ಇದು ಗಿರ್ ಬಗ್ಗೆ ಹೇಳಿ ಹೇಳಿ ಮತ್ತೆ ಗಿರ್ ಅಂದ್ರೇನು ಗಿರ್ ಬಂದು ನಮ್ಮ ಗುಜರಾತ್ನ ಒಂದು ಭಾವನಗರ್ ಮತ್ತೆ ಗುಜರಾತ್ನ ಜುನ್ನಾಗಢ್ ರಾಜ್ಕೋಟ್ ಈ ಕಡೆ ಕಂಡು ಬರುವಂತ ಒಂದು ತಳಿಗಳು ಇದು ಬಂದು ಗಿರ್ ಫಾರೆಸ್ಟ್ ಏನಿದೆ ಸಿಂಹಧಾಮ ಅಂತ ಏನ್ ಕರೀತಾರೆ ಆ ಒಂದು ಪ್ರದೇಶಕ್ಕೆ ಸೇರಿದಂತ ತಳಿ ಅಂತ ಹೇಳ್ತಾರೆ ಇದು ಬ್ರೆಜಿಲ್ಗೆ ಎಕ್ಸ್ಪೋರ್ಟ್ ಆಗ್ತಿದೆ ಬ್ರೆಜಿಲ್ ಅವ್ರು ತಗೊಂಡೋಗಿ ಸಾಕಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ 64 ಲೀಟರ್ಸ್ ಪರ್ ಡೇ ವರ್ಲ್ಡ್ ರೆಕಾರ್ಡ್ ಮಿಲ್ಕ್ ಅಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಅವರು ನೋಡ್ಬೋದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೀವು ಇದ್ರಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ನೋಡಿ 64 ಲೀಟರ್ಸ್ ನ ಅವರು ರೀಚ್ ಮಾಡಿದ್ದಾರೆ ಮನೆ ಒಂದು ದಿನಕ್ಕೆ 34 ಇತ್ತು ಮೊದಲು ಅವ್ರು ಅದನ್ನೇ ಡೆವಲಪ್ ಮಾಡಿ ಬ್ರೀಡ್ ಡೆವಲಪ್ ಅಂದ್ರೆ ನೋಡ್ರಿ ಅದನ್ನೇ ಹೇಳೋದು ಹಾರ್ಮೋನ್ಸ್ ಕೊಟ್ಬಿಟ್ಟು ಸಿಕ್ಕಾಪಟ್ಟೆ ಬೇರೆ ನನ್ನ ಪೌಡರ್ ಕೊಟ್ರೆ ಬ್ರೀಡ್ ಅಲ್ಲ ಅದು ಬ್ರೀಡ್ನ ನಾವು ಸೆಲೆಕ್ಟ್ ಮಾಡ್ಬೇಕಾದ ಮೊದಲನೇದಾಗಿ ಅದನ್ನ ಹಾಲು ಕುಡಿಯಕ್ಕೆ ಬಿಟ್ಬಿಡ್ಬೇಕು ಏನು ಬೆಳೆಯುತ್ತೆ ದೇಹ ಸರಿಯಾಗಿ ಬೆಳೆಯುತ್ತೆ ಒಬ್ಬ ಪೈಲ್ಮನ್ ಹೆಂಗೆ ರೆಡಿ ಮಾಡ್ತೀವಿ ಆ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡಿಕೊಂಡಾಗ ಯಾಮಿ ಇದು ಬುಲ್ಲು ಅಷ್ಟೇ ಕರೆಕ್ಟಾಗಿರೋ ಒಂದು ಬುಲ್ಲನ್ನು ತಾಯಿ ಏನು ಹಾಲು ಕೊಡ್ತಿದೆ ಈಗ ತಾಯಿ ಬಂದು ಒಂದು 15-20 ಲೀಟ್ರ್ ಹಾಲು ಕೊಡ್ತಿದೆ ಬೇಡ ಒಂದು 10 ಲೀಟ್ರ್ ಹಾಲು ಕೊಡ್ತಿದೆ ಅಂದ್ಕೊಳ್ಳಿ ಇದ್ರ ತಾಯಿ ಬಂದು 6 ಲೀಟ್ರ್ ಹಾಲು ಕೊಡ್ತಿದೆ ಆ 10 ಲೀಟ್ರು ಹಾಲು ಕೊಡ್ತಿರೋವಂಥ ತಾಯಿಗೆ ಒಂದು ವರ್ಗರು ಹುಟ್ಟಿದೆ ಬುಲ್ ಅದು ದೊಡ್ಡದಾಯ್ತು ಬೆಳೆದು ಇದು ಬಂದು ಇದ್ರ ತಾಯಿ ಬಂದು 6 ಕೊಡ್ತಿತ್ತು ಇದರದ್ದು ಏನು ಬುಲ್ ಕ್ರ್ಯಾಶ್ ಮಾಡಿದೆ ತಂದೆ ಅದು ಬೇರೆ ಅದು ಸೇಮ್ ಅಂದ್ಕೊಳ್ಳೋಣ ಈಗ 10 ಲೀಟ್ರು ಹಾಲು ಕೊಡ್ತಾ ಇರೋಂಥ ತಾಯಿಯ ಒಂದು ಕರು ಏನಿದೆ ಬುಲ್ಲು ಈಗ 6 ಲೀಟ್ರ್ ಕೊಡ್ತಾ ಇರೋಂಥ ಇದು ಏನು ಈಗ ಬೆದೆಗೆ ಬಂದಿದೆ ಇದು ಕ್ರ್ಯಾಶ್ ಮಾಡಿಸ್ತೀವಿ 10 ಆ ಕಡೆ 6 ಮಧ್ಯದಲ್ಲಿ 8ಕ್ಕೆ ಬರುತ್ತೆ ನೆಕ್ಸ್ಟ್ ಜನ್ರೇಷನ್ ಸೇಮ್ ಅವಾಗ ಮತ್ತೆ ಹುಡುಕ್ತೀವಿ 8-10 ಮತ್ತೆ ಚೇಂಜ್ ಲೀಟ್ರು ಅಲ್ಲ 9-10 ಬರ್ಬೋದು 10ಕ್ಕೆ ಬರ್ಬೋದು ದೇಹದ ಮೇಲೆ ಡಿಪೆಂಡ್ ಆಗುತ್ತೆ 10 ಲೀಟರ್ ಬಂತು ಈ ತರ ಅವರು 30 ವರ್ಷಗಳ ಸತತ ಪ್ರಯತ್ನ ಮಾಡಿ ಆ ತರ ಡೆವಲಪ್ ಮಾಡಿದ್ದಾರೆ ಸೊ ಜನರೇಷನ್ ಜಾಸ್ತಿ ಆಗಿ 64 ಲೀಟರ್ ಆದರೂ ಕೂಡ ಅಧಿಕವಾಗಿ ಹಾಲು ಬಂದಾಗ ಅದು ಹಾಲಲ್ಲ ಅಂತ ಹೇಳ್ತೀವಿ ಯಾಕಂದರೆ ದೇಹದ ಒಂದು ಸಾಮರ್ಥ್ಯ ಏನಿದೆ ಅದ್ರ ಕೆಪ್ಯಾಸಿಟಿ ಅದರಲ್ಲಿ 10% ಮಾತ್ರ ನಮ್ಗೆ ಹಾಲು ಬರಬೇಕು ಯಥೇಚ್ಛವಾಗಿ ಹಾಲು ಬಂದಾಗ ಏನಾಗುತ್ತೆ ಅದು ವಿಷವಾಗಿ ಅತಿಯಾದೋಣ ಅಮೃತಂ ವಿಷಂ ಅದು ನಾವು ಕುಡಿಯೋದಕ್ಕೆ ಅದು ಯೋಗ್ಯವಲ್ಲ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಎಷ್ಟು ನಮ್ಮ ಡೈರಿ ಫಾರ್ಮಿಂಗ್ ಅಂತ ಬಂದಾಗ ತುಂಬ ನಾವು ಅದಕ್ಕೆ ಗಮನ ಕೊಟ್ಟು ಸಿಕ್ಕಾಪಟ್ಟೆ ಎಲ್ಲವೂ ಇಂಜೆಕ್ಷನ್ಸ್ ಅಂತ ಅದಂತ ಏನೂ ಬೇಕಾಗಿಲ್ಲ ಗ್ರೇಸಿಂಗ್ ಬಿಡಿ ಅದಕ್ಕೆ ಏನು ಬೇಕೋ ಗೊತ್ತು ತಿನ್ನುತ್ತೆ ಹಸುಗೆ ನಮಗಿನ್ನ ಜಾಸ್ತಿ ಬುದ್ಧಿ ಇರುತ್ತೆ ಎಲ್ಲ ಪ್ರಾಣಿಗಳಿಗೂ ಮನುಷ್ಯನೇ ದಡ್ಡ ಇಡೀ ಇದರಲ್ಲಿ ಜೀವ ಸಂಕುಲದಲ್ಲಿ ದಡ್ಡರಲ್ಲಿ ದಡ್ಡ ಮನುಷ್ಯ ಒಬ್ಬನೇ ಯಾಕಂದರೆ ಅವನಿಗೆ ಪ್ರಕೃತಿನ ಬೆಳೆಸೋದು ಗೊತ್ತಿಲ್ಲ ಪ್ರಕೃತಿನ ಹೆಂಗೆ ಉಪಯೋಗ ಮಾಡ್ಕೊಬೇಕು ಅಂತ ಗೊತ್ತಿಲ್ಲ ಅತಿ ಆಸೆ ಅವನಿಗೆ ಎಲ್ಲ ಹಾಳು ಮಾಡೋದು ಬಿಟ್ಟರೆ ಏನು ಉದ್ಧಾರ ಮಾಡೋನೇ ಮನುಷ್ಯ ಪ್ರಕೃತಿಯಲ್ಲಿ ಏನೂ ಮಾಡಿಲ್ಲ ಜೀರೋ ಅವನು ಮತ್ತು ಅವನು ಇಲ್ಲೇ ಬಿಟ್ಟು ಹೋಗಬೇಕು ಯಾವುದು ಎತ್ಕೊಂಡು ಹೋಗೋಕ್ಕಾಗಲ್ಲ ಆದರೆ ಗೋವು ಹುಲ್ಲು ಎಷ್ಟು ಬೇಕೋ ಅಷ್ಟೇ ತಿನ್ನುತ್ತೆ ಎಕ್ಸ್ಟ್ರಾ ಏನು ಕೇಳಲ್ಲ ಎಕ್ಸ್ಟ್ರಾ ಕುಯ್ಕೊಂಡು ಮನೇಲಿ ಇಟ್ಕೊಳ್ಳಲ್ಲ ಎತ್ತ ಇಟ್ಕೊಳಲ್ಲ ಮತ್ತು ನನಗೆ ಬೇಕು ಅಂದ್ಬಿಟ್ಟು ಮತ್ತೆ ಹೋಗಿ ತಿನ್ನಲ್ಲ ನಾಳೆ ಹೊಟ್ಟೆ ಹಸಿದ್ರೆ ಮಾತ್ರ ಹೋಗಿ ತಿನ್ನುತ್ತೆ ಯಾವುದೇ ಪ್ರಾಣಿ ಆಗಲಿ ನಾಳೆ ಸಿಗುತ್ತೋ ಇಲ್ಲ ಅಂತ ತಂದು ಇಟ್ಕೊಳ್ಳಲ್ಲ ಅದಕ್ಕೇ ಅತಿಯಾಗಿ ಎಲ್ಲ ಪ್ರಾಣಿಗಳಿಗಿನ ದಡ್ಡ ಪ್ರಾಣಿ ಅಂದರೆ ಮನುಷ್ಯ ಪ್ರಾಣಿ ಇವಾಗ ಬಿಟ್ಟಾಗ ಅದು ಗೊತ್ತು ಏನು ತಿನ್ಕೊಂಬಂದ್ರೆ ನಮಗೆ ಆರೋಗ್ಯ ಬರುತ್ತೆ ಮತ್ತು ನಮ್ಮನ್ನು ಸಾಕಿದಾನಲ್ಲ ಆತ ಆತನಿಗೆ ನಾವು ಹಾಲು ಕೊಟ್ಟಾಗ ಆತನಿಗೂ ಆರೋಗ್ಯ ಇರಬೇಕು ಅದಕ್ಕೆ ಚೆನ್ನಾಗಿ ಗೊತ್ತಿದೆ ಈಗ ಮುಟ್ಟಿದ್ರೆ ಮುನಿಸೊಪ್ಪು ತಿನ್ಕೊಂಬರ್ತಾ ಹೋಗು ನಾವು ಹಾಕಲ್ಲ ಅದಾದಮೇಲೆ ನಾವು ಗಾಯ ಆದರೆ ಬೇಲಿ ಸೊಪ್ಪನ್ನ ಇದು ಮಾಡ್ತೀವಿ ಬೇಲಿ ಸೊಪ್ಪು ತಿನ್ಕೊಂಬರ್ತಾವೆ ನಾವು ಬೇಲಿ ಸೊಪ್ಪನ್ನ ಹಾಕಲ್ಲ ಎಷ್ಟು ಕುಯ್ಕೊಂಬಂದು ಯಾವಾಗ ಹಾಕ್ತೀರಾ ಬೇಲಿ ಸೊಪ್ಪು ಅದು ಗೊತ್ತು ಎರಡೆರಡು ಎಲೆ ಕಿತ್ಕೊಂಡು ತಿನ್ನುತ್ತೆ ಅದಾದಮೇಲೆ ಒಂಗೆ ಎಲೆ ತಿನ್ಕೊಂಬರ್ತವೆ ಬೇವಿನ ಎಲೆ ತಿನ್ಕೊಂಬರ್ತವೆ ಹುಲ್ಲು ತಿನ್ಕೊಂಬರ್ತವೆ ಒಂದೇ ಅಲ್ಲ ಗಿಡ ಮರಗಳು ಸಣ್ಣ ಸಣ್ಣ ಗಿಡಗಳು ಇರೋದು ತಿಂತವೆ ಹುಲ್ಲು ಕೂಡ ಮೇಯ್ತವೆ ಆವಾಗ ಟೋಟಲ್ ಮೆಡಿಸನ್ ಗ್ರೇಸಿಂಗ್ ಎಲ್ಲ ಪ್ರೋಟೀನ್ ಬರುತ್ತೆ ಅದಕ್ಕೆ ಹಾಂ ಮತ್ತು ಅದಕ್ಕೆ ಎಷ್ಟು ಬೇಕೋ ಇಟ್ಕೊಂಡು ತನಗೆ ಎಷ್ಟು ಬೇಕೋ ಅದನ್ನು ಇಟ್ಕೊಂಡು ಹಾಲು ರೂಪದಲ್ಲಿ ಸಗಣಿ ರೂಪದಲ್ಲಿ ಮನುಷ್ಯನಿಗೆ ಗಂಜಲ ರೂಪದಲ್ಲಿ ವಾಪಸ್ ಮಾಡುತ್ತೆ
ಅವಾಗ ಅದನ್ನ ಕುಡಿದಂತವ್ರು ನಾವು ಕೂಡ ಸ್ಟ್ರೆಂತ್ ಆಗಿರ್ತೀವಿ. ಅದಕ್ಕೋಸ್ಕರ ಗ್ರೇಸಿಂಗ್ ಬಿಡ್ಬೇಕು ಹಸುಗಳನ್ನ ಅಂತ ಹೇಳ್ತೀವಿ. ಈಗೇನಾಗಿದೆ, ಎಲ್ಲ ಸ್ಟಾಲ್ ಫೀಡಿಂಗ್, ರೈತರು ಕೂಡ ಸ್ಟಾಲ್ ಫೀಡಿಂಗ್ಗೆ ಕುಯ್ತಾರೆ, ತಾಂಬತ್ತಾರೆ, ವರಿಗಳು ಸುರಿತಾರೆ, ಅದಕ್ಕೆ ಚೆನ್ನಾಗಿ ತಿನ್ನಿಸ್ತಾರೆ, ಒಂದೇ ಥರ ಹುಲ್ಲಾಗ್ತವೆ. ಈಗ ಹೇಳ್ಬೋದು ನಾವು, ಏ ನಿಮ್ಗೇನೋ ಜಾಗ ಆಯ್ತು ಸಮಯ ಮೇಯಿಸ್ತೀರಾ, ನಮ್ಗೆ ಇಲ್ಲ ಅಂತಾರೆ. ಆಯ್ತು ಬಿಡಿ, ಒಳಗಡೆನೆ ಓಡಾಡ್ಲಿ, ಓಡಾಡ್ಕೊಂಡಿರ್ಲಿ. ಈಗ ನೋಡ್ರಿ, ಈಗೆಲ್ಲ ಕಟ್ಟಿದೀವಿ, ನಾಳೆ ಬೆಳಗ್ಗೆ ಬನ್ನಿ. ಅವೆಲ್ಲ ಬಿಚ್ಚಿರ್ತೀವಿ, ಆರಾಮಾಗಿ ಓಡಾಡ್ಕೊಂಡಿರ್ಲಿ. ಇಲ್ಲಿ ಓಡಾಡ್ತಿರ್ತವೆ, ಓಡಾಡ್ತಾ ಇರ್ತಾವೆ. ಯಾರಾದ್ರೂ ಬರ್ತಾರೆ, ಬೆಲ್ಲ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಎಲ್ಲಾರ ತವನು ಆರಾಮಾಗಿ ತಿಂತವೆ, ನೆಮ್ಮದಿಯಾಗಿರ್ತವೆ. ವಿಸಿಟರ್ಸ್ ಬರ್ತಿರ್ತಾರೆ? ಬರ್ತಾರೆ, ತುಂಬಾ ಜನ ಬರ್ತಾರೆ. 2007 ಅಂದ್ರೆ ಈಗ ಒಂದು 16-17 ವರ್ಷ ಆಯ್ತು. ಒಂದು 17 ವರ್ಷ ಆಯ್ತು. ದೇವಣಿ ದೇವಣಿ ನೋಡಣ ಬನ್ನಿ. ದೇವಣಿ ಬಂದು ನಮ್ಮ ಬೀದರ್ನ ಬಾಲ್ಕಿ ಬಾಲ್ಕಿ ಮಹಾರಾಷ್ಟ್ರ ಸೋಲಾಪುರ್ ಸಾಂಗ್ಲಿ ಬಸವ ಕಲ್ಯಾಣ ಅದಾದ್ಮೇಲೆ ಗುಲ್ಬರ್ಗ ಈ ಸೈಡ್ ಕಂಡು ಬರುವಂತ ಒಂದು ತಳಿ ಇದು. ಇದು ಇದು ಹೇಗೆ ಅಂದ್ರೆ ಕೆಪಾಸಿಟಿ 4.7 ಹಾಲಿನ ಒಂದು ಫ್ಯಾಟ್ನೆಸ್. ಈ ತಳಿ ಸ್ವಲ್ಪ ರ್ಯಾಶ್ ಬ್ರೀಡ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಗಲಾಟೆ ಅಗ್ರೆಸಿವ್ ಇದೆ, ಮತ್ತೆ ಅಷ್ಟೇ ನೀವು ಸಾಕಿದ್ರೆ ಸೈಲೆಂಟ್ ಆಗು, ಅದೇ ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಸರ್. ಆ ರೀತಿ ಒಳ್ಳೆ ಬ್ರೀಡ್ಸ್ ಇವು ಕೂಡ. ಓಕೆ, ಮತ್ತೆ ಇದು ದೇವಣಿ ಬಂದು ನಮ್ಮ ಮಹಾರಾಷ್ಟ್ರದ ಡಾಂಗಿ ಡಾಂಗಿ ಏನು ಡಾಂಗಿ ಒಂದು ಪ್ರದೇಶ ಇದೆ ನೋಡ್ರಿ. ಇದು ಡಾಂಗಿ, ಇದು ಇದು ದೇವಣಿ ಅಲ್ಲ, ದೇವಣಿ ಬಂದು ನಿಮ್ಗೆ ಇದು ಪ್ಯೂರ್ ದೇವಣಿ. ಮಖ ಆ ಕಡೆ ಈ ಕಡೆ ಕಪ್ಪು, ಕಿವಿಗಳು ಕಪ್ಪು, ಅದಾದ್ಮೇಲೆ ಕೆಚ್ಚಲು ಕಪ್ಪು ಇರುತ್ತೆ, ಮೈ ಎಲ್ಲ ವೈಟ್ ಇರುತ್ತೆ. ದೇವಣಿ ನೋಡ್ರಿ, ಇಲ್ಲಿದೆ ದೇವಣಿ ಪ್ಯೂರು. ಡಾಂಗಿ ಅಂದ್ರೆ ಫುಲ್ಲು ಈ ತರ ಕಪ್ಪು, ಫುಲ್ಲು ಮಚ್ಚೆಗಳು ಕಪ್ಪು ಬರುತ್ತೆ. ಮತ್ತೆ ಇದು ಡಾಂಗಿನೂ ಅಷ್ಟೇ, 6 liters ಕೆಪಾಸಿಟಿ ಇದೆ. ಮತ್ತೆ ಒಳ್ಳೆ ಹಾಲು, ಕ್ಯಾಲ್ಸಿಯಂ ಮತ್ತೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಫ್ಯಾಟ್ ಸಿಗುತ್ತೆ. ಏಟು ಮಿಲ್ಕ್ ಟೋಟಲ್. ಇದು ಹೇಗೆ ಅಂದ್ರೆ ದೇವಣಿ ಬಂದು ನಮ್ಗೆ 1880s ಅಲ್ಲ 1800-1700 ಚಿಲ್ಲರೆಯಲ್ಲಿ ಇದನ್ನ ಗಿರ್ಗೆ ಮಿಶ್ರಣ ಮಾಡಿಸ್ತಾರೆ ಡಾಂಗಿನ. ಅವಾಗ ಹುಟ್ಟುವಂತ ಹೊಸ ಬ್ರೀಡೆ ದೇವಣಿ. ಓ, ಇವು ಗಿರ್ರು ಮತ್ತೆ ನೋಡ್ರಿ ಡಾಂಗಿ ಮಿಕ್ಸ್. 1700 ಚಿಲ್ಲರೆಯಲ್ಲಿ ಮುಂದೂರ್ ಅವಾಗ ಗುಜರಾತ್ ಟಚ್ ಇತ್ತು ಅಂದಾಗ ಇನ್ನೆಷ್ಟು ಅವಾಗೆಲ್ಲ ಬ್ರೀಡ್ ಬಗ್ಗೆ ಯೋಚನೆ ಮಾಡ್ತಿದ್ರು ಅಂತ. ನಮ್ಮ ಹಿರಿಯರು ಭಯಂಕರ ದೇವಣಿ, ಒಳ್ಳೆ ಬ್ರೀಡ್ ಇದು ದೇವಣಿ. 8 liters ಕೆಪಾಸಿಟಿ, 10 ರೀಚ್ ಮಾಡಬಹುದು. 8 ಸಾಕು, ಬೆಜ್ ಜನ ಹೋಯ್ತು. 6-8 liters ಆರಾಮಾಗಿ ಬರುತ್ತೆ. ಡಾಂಗಿನೂ 6 liters ಆರಾಮಾಗಿ ಬರುತ್ತೆ. ಓಕೆ, ಪರ್ ಡೇ. ಇದನ್ನೆಲ್ಲ ಈಗ ಸಪರೇಟ್ ಮಾಡಿ ಈಗ ಬ್ರೀಡ್ ಡೆವಲಪ್ ಮಾಡೋದಕ್ಕೆ ಇಟ್ಟಿದೀವಿ ಇದನ್ನ. ಸರ್, ಇದೆಲ್ಲವೂ ಸಗಣಿ ಬಂದು ಈಗ ದೀಪ ಮಾಡ್ತಾ ಇದೀವಲ್ಲ, ಅದಕ್ಕೆ ಪೌಡ್ರ್ ಬೇಕು. ಅದಕ್ಕೋಸ್ಕರ ಈ ಎಲ್ಲ ಸಗಣಿಯನ್ನ ದೀಪ, ಅಗರಬತ್ತಿ, ಧೂಪು, ನಾವು ಧೂಪ ಮಾಡೋದಕ್ಕೆ ಹಸಿ ಸಗಣಿಯಲ್ಲಿ ಆಗೋದಿಲ್ಲ, ಒಣಗಿಸಿ ಅದನ್ನ ಪೌಡರ್ ಮಾಡಿರೋ ಸಗಣಿಯಲ್ಲೇ ಮಾಡಬೇಕು. ಅದಾದ್ಮೇಲೆ ದೀಪ ಮಾಡೋದಕ್ಕೂ ಸೇಮೆ. ಅದಾದ್ಮೇಲೆ ಅಗರಬತ್ತಿ ಮಾಡ್ತಾ ಇದೀವಿ, ಈಗ ಪ್ರೆಸೆಂಟ್ ಇದೆ, ನೀವು ನೋಡಿದ್ರೆ ಅನ್ಸುತ್ತೆ ಅಗರಬತ್ತಿ. ಈಗ ಅದೂ ಅಷ್ಟೇ, ಕೌಡಂಗ್ ಬೇಸುಡ್ ಅಗರಬತ್ತಿಸು ಯಾಕೆ ಮಾಡಬೇಕು ಅಂದರೆ, ಈಗೆಲ್ಲ ಚಾರ್ಕೋಲು ಅದು ಇದು ತುಂಬ ನಮಗೆ ಕಾರ್ಬನ್ ಮೊನಾಕ್ಸೈಡನ್ನು ಬಿಡುಗಡೆ ಮಾಡುತ್ತೆ ಚಾರ್ಕೋಲು. ಯಾಕಂದರೆ ಚಾರ್ಕೋಲ್ ಬಂದು ಡೈರೆಕ್ಟ್ ಈಗೆಲ್ಲ ಕಲ್ಲಿದ್ದಲಲ್ಲಿ ಅದರಲ್ಲಿ ಈಗ ಮಾಡ್ತಾ ಇದ್ದಾರೆ. ನಾವೆಲ್ಲ ಕೋಕೋನಟ್ ಶೆಲ್ಲು ಏನು ಸುಟ್ಟು ಆ ಥರ ಮಾಡ್ತಿದ್ರು, ಈಗೆಲ್ಲ ಸ್ವಲ್ಪ ಕಡಿಮೆ, ಅದೆಲ್ಲ ರೇಟ್ ಜಾಸ್ತಿ ಅಂದ್ಬಿಟ್ಟು ಯಾವ್ದು ಕಡಿಮೆ ಇರುತ್ತೆ ಅದರಲ್ಲಿ ಮಾಡ್ತಾ ಇರ್ತಾರೆ. ಆ ಥರದ್ರಲ್ಲಿ ಮಾಡಿದಾಗ ಮನುಷ್ಯನಿಗೆ ಎಷ್ಟು ಹಾನಿಕಾರಕ ಅಂದರೆ, ಅವನು ಉಸಿರಾಡುವಾಗ ಪೂರ್ತಿ ಎದೆಗೂಡನ್ನು ಕಟ್ಟೋ ಅಂಥದ್ದು ಚಾರ್ಕೋಲ್ ಮಾಡುತ್ತೆ. ಅದಕ್ಕೋಸ್ಕರ ಮತ್ತು ಕೆಮಿಕಲ್, ನಾವೇನು ಪೆಟ್ರೋಲಿಯಂ ಪ್ರಾಡಕ್ಟ್ DEP ಡೈಥೈಲ್ ಪ್ರೊಪೋನೇಟಲ್ಲಿ ನಾವು ಹದ್ದಿ ತೆಗಿತೀವಿ, ಹಚ್ತೀವಿ, ಭಗ್ ಅಂತ ಅಂದ್ಕೊಳ್ಳುತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್. ಈ ಥರದ್ದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಆದಷ್ಟು ನಾವು ಕೌಡಂಗನ್ನು ಉಪಯೋಗಿಸಿ ನ್ಯಾಚುರಲ್ ಹನಿ, ಜಾಗರೆ, ಬೆಲ್ಲ ಈ ಥರದ್ದೆಲ್ಲ ಕಾಯಿಸಿ ಮಿಶ್ರಣ ಮಾಡಿ ಅದಕ್ಕೆ ಪರ್ಫ್ಯೂಮ್, ಏನು ಸ್ಮೆಲ್ ಬರೋದಕ್ಕೆ ಪರ್ಫ್ಯೂಮ್ ಬೇಕು, ಅದು ಪರ್ಫ್ಯೂಮ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ. ಓಕೆ ಓಕೆ. ಕೌಡಂಗ್ ಯಾಕೆ ಉಪಯೋಗಿಸ್ತಾ ಇದ್ದೀವಿ ಅಂದರೆ, ಕೌಡಂಗ್ ಬಂದು ಆಕ್ಸಿಜನ್ ಕಂಟೆಂಟನ್ನು ಉತ್ಪಾದನೆ ಮಾಡೋವಂಥ ಶಕ್ತಿ ಕೌಡಂಗ್ ಇರುತ್ತೆ ಹಸು ಸಗಣಿಗೆ. ಹೌದು, ನೀವು ಹಸುವಿನ ಸಗಣಿ ಅದರ ತುಪ್ಪ ಯಾವುದೇ ತಗೊಳ್ಳಿ, ಈ ಪಂಚಗವ್ಯಗಳಲ್ಲಿ ಎಲ್ಲದರಲ್ಲೂ ಆಕ್ಸಿಜನ್ ಕಂಟೆಂಟ್ ಇರುತ್ತೆ ನಿಮಗೆ. ಯಾವುದೇ ತಗೊಳ್ಳಿ, ತುಪ್ಪ ತಗೊಳ್ಳಿ, ಸಗಣಿ ತಗೊಳ್ಳಿ, ಗಂಜಲ ತಗೊಳ್ಳಿ, ಮತ್ತು ನೀವು ಮಜ್ಜಿಗೆ ತಗೊಳ್ಳಿ, ಹಾಲು ತಗೊಳ್ಳಿ. ನಿಮ್ಮ ಕ್ಯಾನ್ಸರ್ ಪೇಷೆಂಟ್ನ ಇವ್ರ ಜೊತೆ ಒಂದು ಒಂದು ತಿಂಗಳು 2 ಇಟ್ಬಿಟ್ರೆ ಕ್ಯಾನ್ಸರ್ ಆಚಾಗ್ಬಿಡ್ತದೆ. ಹೌದು ಸರ್. ಕಳಿಸಿ ಸರ್, ಯಾರಾದರೂ ಆರಾಮಾಗಿ ಇಲ್ಲಿ ಕೆಲಸ ಮಾಡಲಿ, ಬಂದು ಮಾಡ್ಕೊಂಡು ಗೋವಿನ ಜೊತೆಗೆ ಇರಲಿ. ಬ್ರೀಜಿಂಗ್ ಪ್ರಾಬ್ಲಮ್ ಇದ್ರೆ ಕಳಿಸಿ ಸರ್. ವಾಸಿ ವಾಸಿ ಆಗುತ್ತೆ. ನೋ ಮೆಡಿಸಿನ್ ಏನಿಲ್ಲ.
ನಮ್ಮ ಸ್ನೇಹಿತರು ರೇವಂತ್ ಅಂತ, ಅವ್ನು ವೀಸಿಂಗ್ ಪ್ರಾಬ್ಲಮ್ ಆಯಿತು, ಒಂದೇ ಚಪಾತಿ ತಿನ್ನಕ್ಕೆ ಆಗ್ತಾ ಇದ್ದಿದ್ದು ಅವ್ನ ಕೈಯಲ್ಲಿ. ಇಲ್ಲಿಗೆ ಬಂದ್ಮೇಲೆ ಹೊಟ್ಟೆ ಹಸು 4 ಚಪಾತಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದ ಒಂದು ತಿಂಗಳಿಗೆ. ಮಧ್ಯಾಹ್ನ ಸರಿಯಾಗಿ ಊಟ ಮಾಡ ಅವನು. ಇಲ್ಲಿ ಇದ್ದಷ್ಟು ದಿವಸ ಅವನು ಒಳ್ಳೆ ಆರೋಗ್ಯವಂತ ಕೆಲಸ ಮಾಡ್ತಾ ಇದ್ದ ಅಷ್ಟೇ, ಬೇರೆ ಏನಿಲ್ಲ. ನಾವು ಹೇಳ್ತೀವಿ ಏನು ಮಾಡೋ, ಕೆಲಸ ಮಾಡು, ಸಗಣಿ ಎತ್ತು, ತೊಳಿ, ಹಸುಗಳ ಜೊತೆ ಒಣ್ಣಾಟ ಬಿಡಬಿದ್ಯಾ, ಹಸುಗಳು ಮೈ ಉಜ್ಗೋ ಕೂತ್ಕೋ, ಓಡಾಡು. ಸಾಮಾನ್ಯವಾಗಿ ನಾವು ಬಂದಾಗ ಈ ಶೆಡ್ಡಲ್ಲಿ ಬಂದಾಗ ಚಪ್ಪಲಿ ಅಲ್ಲೇ ಬಿಡಿಸ್ಬಿಡ್ತೀವಿ, ಓಡಾಡ್ರಿ ಅಂತ. ಇಲ್ಲ, ನಾವು ಹಾಕಿದ್ದೀವಿ ಇವಾಗ, ಓಡಾಡಿಸ್ತೀವಿ ಬರಿಗಾಲಲ್ಲಿ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅವ್ರಿಗೆ ಬರಿಗಾಲಲ್ಲಿ ಓಡಾಡಿದ್ರೆ ಅದರ ಒಂದು ಎಫೆಕ್ಟೇ ಬೇರೆ, ಎಫೆಕ್ಟೇ ಬೇರೆ ಅದನ್ನ ಅವರು. ಸೂಪರ್ ಸರ್. ನಮ್ಮ ಅಜ್ಜಿ 100 ವರ್ಷ 100 ವರ್ಷ ಅಂತ ಹೇಳಿದಲ್ಲ, ನಮ್ಮ ಅಜ್ಜಿ ಮಲಗ್ತಿದ್ದೆ ಎಲ್ಲಿ ಗೊತ್ತಾ, ನಮ್ದು ಹಸು ಕಟ್ಟಾಕ್ತಿದ್ವಿ, ಹಸು ಇಲ್ಲಿ ಕಟ್ಟಾಕ್ರೆ ಇಲ್ಲೇ ಮಲಗೋದೆ ಅಮ್ಮ ಕೊಟ್ಟಿಗೆ ಹೇಳಿ. ಅದ್ರ ವಾಸನೆ ಅದ್ರ ಇಲ್ಲ, ಅದು ಇದು ಬಿಡುತ್ತಲ್ಲ, ಅದು ಏನೋ ಸಗಣಿ ಗದ್ಲ. ಆಮ್ಲಜನಕವನ್ನ ತೆಗೆದುಕೊಂಡು ಆಮ್ಲಜನಕವನ್ನ ಬಿಡುವ ಏಕೈಕ ಪ್ರಾಣಿ ಗೋವು. ಆಕ್ಸಿಜನ್ ಅನ್ನ ತಗೊಂಡು ಆಕ್ಸಿಜನ್ ಅನ್ನೇ ವಾಪಸ್ ಕೊಡುತ್ತೆ. 100% ಸರ್. ಈಗ ಮರಗಳು ಕಾರ್ಬನ್ ತಗೊಂಡು ಆಕ್ಸಿಜನ್ ಕೊಡುತ್ತೆ, ಇದು ಆಕ್ಸಿಜನ್ ತಗೊಂಡು ಆಕ್ಸಿಜನ್ ವಾಪಸ್ ಕೊಡುತ್ತೆ, ಕಾರ್ಬನ್ ಕೊಡಲ್ಲ. ಮನುಷ್ಯ ಕಾರ್ಬನ್ ಕೊಡ್ತಾನೆ, ಬೇರೆ ಪ್ರಾಣಿಗಳೆಲ್ಲ ಕಾರ್ಬನ್ ಕೊಡ್ತವೆ, ಗೋವು ಮಾತ್ರ ಆಕ್ಸಿಜನ್ ಕೊಡುತ್ತೆ. ಸೂಪರ್. ನೀವು ಓದ್ಬೋದು, ನೀವು ಎಲ್ಲಾದ್ರೂ ವಾಸಿ ಆಗುತ್ತೆ. ಆಮೇಲೆ ನಿಮ್ಮಲ್ಲಿ ಪ್ರಾಕ್ಟಿಸ್ ಅಲ್ಲಿ ಏನ್ ಪ್ರಾಕ್ಟಿಸ್ ಇದೆ ಸರ್? ಸರ್, ಈಗ ನಮ್ಮಲ್ಲಿ ಇದು ಮಾಡಿದೆ, ಬೆರಣಿಗಳು ಮಾಡ್ತಾ ಇದೀವಿ. ಅಯ್ಯೋ ಅಂಕಲ್ ಯಾರು ಬಂದ್ರು, ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಅವಳೇನು ಗಲಾಟೆ ಮಾಡಲ್ಲ, ಬಂದಿದ್ದು ನೋಡಿದ್ರೆ 2 ವರ್ಷ. ಓ, ನೀನ್ ಫ್ರೆಂಡ್ಸ್ ವಾಸು ಅಲ್ವಾ ಅಂತ ಅಂದಂಗಿತ್ತದು. ಹಳೇ ಹೋಗು ಹೋಗು ಏನಿ ಈ ನಡೀಸ ಹುಡುಗ ಇಲ್ಲ ನಡೆ. ಗುಲಾಬಿ ಗುಲಾಬಿ ಗುಲಾಮ ನಿನ್ನ ಪ್ರೀತಿಗೆ. ಸ್ನೇಹಿತರೆ, ಫ್ರೆಂಡ್ಸ್ ವಾಸು ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆದಾಗಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್. ನಮಸ್ಕಾರ.